ದಿನಕ್ಕೆ. ನಿಮ್ದು ಸರ್ ವ್ಯಾಪಾರ ಹೆಂಗೆ ನಡೆಯುತ್ತೆ? ಎಲ್ಲಿಂದ ಹಾಕೊಂಡ್ ಬರ್ತೀರಾ? ಸರ್ಕಲ್ಲಿ. ಹಾಂ, ಮಾರ್ಕೆಟ್ಗೆ ಹೋದ್ರೆ ಇನ್ನು ಸ್ವಲ್ಪ ಕಮ್ಮಿ ರೇಟ್ ಸಿಗ್ಬೋದು ನಿಮಗೆ. ಹಾಂ, ಸಾಲ ತಗೊಂಡಿರೋದಾ? ಬೆಳಿಗ್ಗೆ ಹಾಕ್ತಾರೆ, ಮಾರ್ಬಿಟ್ಟು ಸಾಯಂಕಾಲ ತಗೊಂಡು ಕೊಟ್ಬಿಟ್ಟು ನಮ್ಗೇನು ಮಿಗುತ್ತೆ ತಗೊಂಡು ಮಾಡ್ಕೊಂಡು. ಮೆಕ್ಯಾನಿಕ್. ಮೆಕ್ಯಾನಿಕ್ಕರ? ಕೆಲಸದವರಿಂದ ತುಂಬ ಪ್ರಾಬ್ಲಮ್ ಆಗಿಬಿಟ್ಟು ಎಲ್ಲ ಲಾಸ್ ಆಗಿತ್ತು, ಒಂದು 5 ಲಕ್ಷ. ಅದಕ್ಕೋಸ್ಕರ ಇದು ಮಾಡ್ತಾ ಇದ್ದೀನಿ. ನಿಮ್ಗೆ ಎಷ್ಟು ಜನ ಸರ್ ಮಕ್ಕಳು? ನೀವು ಎಲ್ಲಿ ನೋಡಿ ಸರ್ ಸ್ವಂತ ಪ್ರಾಪರು? ನಮ್ದು ಕೋಲಾರ. ಓಕೆ. ಅಲ್ಲಿಂದ ಇಲ್ಲಿ ಬಂದು ಬೆಂಗಳೂರಿಗೆ ಬಂದು? ಬೆಂಗಳೂರಿಗೆ ಬಂದು ಒಂದು 20 ವರ್ಷ ಆಯ್ತು. ಮನೆ ಏನಾರ ಮಾಡಿದ್ರೆ ಸ್ವಂತ? ಇಲ್ಲ ಸರ್, ಮನೆ ಮಾಡೋಕ್ಕಾಗಿಲ್ಲ. ಲಾಸ್ ಅಂದರೆ ಅದು ಏನು? ನೀವು ಅದು ಎಷ್ಟು ವರ್ಷದಿಂದ ಮಾಡಿದ್ರಾ ಬಿಸ್ನೆಸ್ಸು? ನಾನು ಅದು ಒಂದು 30 ವರ್ಷ ಮಾಡಿದೆ. ಮಳೆ ಹುಷಾರಿಂದ ಬಿದ್ದೋಗ್ಬಿಟ್ಟೆ. ಕೆಲಸದವ್ರು ಬಿಟ್ಟೆ, ಕೆಲಸದವ್ರು ಚೆಂದ ಆಗ್ಬಿಟ್ಟು ಸರ್. ಇವಾಗ ಬೇರೆ ಕಡೆ ಹೋದ್ರೆ ಆ ಕೆಲಸ ಮಾಡ್ಬೋದಾ? ಇಲ್ಲ, ಇವಾಗ ಮಾಡೋಕ್ಕಾಗಲ್ಲ. ಪ್ರೈಸು ಶಕ್ತಿ ಕಮ್ಮಿ ಆಯಿತು. ಏನಾಗಿದೆ ಸರ್ ಆರೋಗ್ಯದ್ದು? ಆರೋಗ್ಯ ನನಗೆ ಬಿ ಪಿ ಡೌನ್ ಆಗಿಬಿಟ್ಟು ಬಿದ್ದೋಗ್ಬಿಟ್ಟು ತುಂಬ ಇದಾಗ್ಬಿಟ್ಟು. ಅಂದರೆ ಹಾಂ, ನಾನು ಇಲ್ಲಿ ಹೋಗ್ತಾ ಹೋಗ್ತಾನೆ ಬಿದ್ದೋಗ್ಬಿಡ್ತೇನೆ. ನಿಮಗೆ ಗೊತ್ತಾಗ್ತದೆ? ಅಯ್ಯೋ, ಆ ಥರ ಅಲ್ಲ. ಹೆಂಗೆ ಸರ್ ಗಾಡಿ ಇದ್ಮೇಲೆ ಇದ್ದಾಗ ಅಟ್ಲೀಸ್ಟ್ ಗಾಡಿ ಓಡಿಸೋಟ್ಟೆ? ಗಾಡಿನಲ್ಲಿ 2 ಸಾರಿ 3 ಸಾರಿ ಹಂಗೆ ಬಂದುಬಿಟ್ಟಿದ್ದು, ಬಿದ್ದೋಗ್ಬಿಟ್ಟಿದ್ದೆ. ನಮ್ಮ ಮಿಸ್ಸಸ್ ಕುಂಡ್ರಿಸ್ಕೊಂಡು ಗಾಡಿ ಮೇಲೆ ಹೋಗ್ತಾ ಹೋಗ್ತಾ ಬಂದ್ಬಿಟ್ಟು. ಅಯ್ಯೋ, ದೇವರೇ ಕಾಪಾಡಿದ್ರು. ನಮ್ಮ ಮಿಸ್ಸಸ್ ತಗೊಂಡು ಸ್ವಲ್ಪ ಇದು ಓಡಿಸ್ತಾರೆ. ಗಾಡಿ ಗೊತ್ತಿದೆ ನನಗೆ. ಇದು ತಿಳ್ಕೊಂಡಿದ್ದೆ ಚೆಕ್ ಅಂತ. ಅವನು ಸ್ಟೇರಿಂಗ್ ಇಟ್ಕೊಂಡು ಕಂಟ್ರೋಲ್ ಮಾಡ್ಕೊಂಡು. ನಿಮ್ಮ ಮಿಸ್ಸಸ್ಗೆ ಗ್ರೇಟ್ ಹೇಳ್ಬೇಕು ಸರ್. ಗಾಡಿ ಆಮೇಲೆ ಅದಕ್ಕೋಸ್ಕರ ಕೆಲಸನ ಬಿಟ್ಬಿಟ್ಟು ಕೆಲಸದವ್ರಿಗೆ ಒಪ್ಪಿಸ್ಬಿಟ್ಟು ಇದು ಮಾಡಿದೆ. ಅವರು ಪೀಸ್ ವರ್ಕ್ ಮಾಡ್ತೀವಿ, ಹಂಗೆ ಮಾಡ್ತೀವಿ, ಹಿಂಗೆ ಮಾಡ್ತೀವಿ ಅಂತ ಹಂಗೆ ಹಂಗೆ ಹಿಂಗೆ ಮಾಡಿಬಿಟ್ಟು ನಮ್ಮದೇ ಅಂತ ಬಿಟ್ಕೊಂಡು. ಇದರಿಂದೆಲ್ಲ ಮೆಟೀರಿಯಲ್ಸು, ಅದು ಇದು ಟೂಲ್ಸು ಎಲ್ಲ ಕಡೆ ಮಾಡ್ಬೋದು. ಅಂದರೆ ನೀವು ಹಾಕಿದ ಬಂಡವಾಳ ಮೆಟೀರಿಯಲ್ನೇ ಮಾರ್ಬಿಟ್ಟಿದ್ದಾರೆ? ಎಲ್ಲ ಮಾರ್ಬಿಟ್ಟಿದ್ದಾರೆ. ಇಲ್ಲ, ನೀವು ಹಾಕಿರಿಲ್ಲ ಅಂತ ಹೇಳ್ತಾರೆ. ಆ ಥರ ಆಗ್ಬಿಟ್ಟಿದ್ದೆ. ಬೇರೆ ಅವರಲ್ಲ, ಇಂಥ ತಂದಿದ್ದಾರೆ. 3 ಜನ ಸೇರಿಕೊಂಡು ಮಾಡ್ಬೋದು. ನಾನು ಐಟಮ್ ತಗೊಬಂದಿದ್ದಲ್ಲ ಅಂಗಡಿ, ಅವ್ರಿಗೆ 3 ಲಕ್ಷ ಚಿಲ್ಲರೆ ಕೊಡುಗೆ ಆಗಿತ್ತು. 5 ಸೈಟ್ ತಗೊಂಡಿದ್ದೆ. 5 ಲಕ್ಷಕ್ಕೆ ತೊಗೊಂಡಿದ್ದೆ. ಅದು ತಗೊಳೋದು ಅರ್ಜೆಂಟ್ಗೋಸ್ಕರ ತೊಗೊಂಡ್ರೆ 3.5 ಲಕ್ಷ ಕೊಟ್ಟರು ಅವ್ರ ಕೈಗೆ. ಎಷ್ಟು ಸರ್ ವಯಸ್ಸು? ವಯಸ್ಸು 60. ನಿಮ್ಮ ಹೆಸರು? ಸೈಯದ್ ನೂರ್ ಮೊಹಮ್ಮದ್. ಎಷ್ಟು ಕೊಡಬೇಕಾಗುತ್ತೆ ಸಾಯಂಕಾಲ ಅವ್ರಿಗೆ? ಎಷ್ಟಾಗುತ್ತೆ ಅಷ್ಟು ಕೊಟ್ಬಿಟ್ಟು ಮಿಗಿಲಿದ್ದು ಏನಿದೆ ಅಂತ ಹೇಳ್ಬಿಟ್ಟು ಲೆಕ್ಕ ಹಾಕಿ. ಎಷ್ಟು ಕೊಡ್ತೀರ ರೆಗ್ಯುಲರ್ ಡೈಲಿ? ರೆಗ್ಯುಲರ್ ಅವ್ರಿಗೆ 1,000 1,000 ಅದರಲ್ಲಿ ಏನೇನು ಮಿಗಿಲೋದು? ಮಿಗಿಲೋದು 100, 200, 300 ಎಷ್ಟು ಮಿಗಿಲ್ತದೆ ಅಷ್ಟು ಜನ್ಮಲ್ಲಿ ಹಾಕೊಂಡು ಹೋಗ್ತಾರೆ. ಒಂದು ಮಗನು ಸ್ವಲ್ಪ ಏಟ್ ಕೊಟ್ಬಿಟ್ಟು ಅವನು ಕೂಡ ಅಲ್ಲಿ ಸಾಲ ಮಾಡ್ಬಿಟ್ಟು ತಲೆ ಮೇಲೆ ಹಾಕ್ಬಿಟ್ಟು ನಾನೇನು ಕೊಡೋಂಗಿಲ್ಲ ಅಂತ ಹೇಳ್ಬಿಟ್ಟು ಮಗನು ಕೂಡ ಅದಕ್ಕೋಸ್ಕರ ಆಗಿ ಈ ಮಕ್ಕಳನ್ನೆಲ್ಲನೂ ನಂಬಿಕೆ ಮಾಡಿದ್ದೀನಿ. ಅಂದರೆ ಮಗ ಸಾಲ ತೀರಿಸಿಲ್ಲ, ನೀವು ತೀರಿಸಿದ್ರ? ನಾನೇ ತೀರಿಸ್ಬಿಟ್ಟು ಮಾಡಿದ್ದೆ. ಆ ಥರ ಮಾಡಿದ್ನು. ಇನ್ನೊಬ್ಬನು ಏನು ಲಾಸ್ ಏನೂ ಮಾಡಿಲ್ಲ, ಬೇರೆ ಉಂಟು ಕಷ್ಟ ನೋಡ್ಬಿಟ್ಟು. ಒಳಿತು ಮಾಡು ಮನುಷ್ಯ ನೀರು ತುಂಬ ದಿವಸ ಸರಳ ಜೀವನ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಎಲ್ಲಾ ರೀತಿಯ ವಿಡಿಯೋ ಅಪ್ಡೇಟ್ಸ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.